ಮೊದಲಿಗೆ ಆಧಾರ ಬಂದು ನಾವು ಇಷ್ಟು ಕಥೆಗಳು ಹೇಳೋದಿಕ್ಕೆ ಶಾಸನಗಳು ಶಾಸನಗಳಿಂದ ಶಾಸನಗಳನ್ನ ಓದಿ ಆ ಯಾರೋ ಅಲ್ಲಿ ಕರ್ಸರ್ ಇದು ಮಾಡ್ತಾ ಇದಾರೆ ದಯವಿಟ್ಟು ಅದ್ರ ಮೇಲೆ ಬರಿಬೇಡಿ ಗೀಟ್ ಬರ್ತಾ ಇದೆ ಶಾಸನಗಳು ಎಂದರೆ ಏನು ಅಂತ ಅರ್ಥ ಮಾಡ್ಕೊಂಡು ಒಂದು ಚೂರು ತೋರಿಸ್ತೀನಿ ಜಾಸ್ತಿ ಏನು ಇದು ಮಾಡೋದಿಕ್ ಹೋಗೋದಿಲ್ಲ ಇಲ್ಲಿ ಎಲ್ಲ ಕನ್ನಡದ ವಿದ್ಯಾರ್ಥಿಗಳು ಇರೋದ್ರಿಂದ ಅವ್ರಿಗೂ ಬಹಳ ಬೇಕಾದ ವಿಷಯ ಇದು ಸಾಧಾರಣವಾಗಿ ಶಾಸನದ ಕಲ್ಲು ಅಂದ್ರೆ ಇಲ್ಲಿ ಏನಿದೆ ನೋಡಿ ಇಲ್ಲಿ ನೋಡ್ತಾ ಇದೀರಲ್ಲ ಈ ತರ ಕಲ್ಲು ನೋಡೋದಕ್ಕೆ ಬಹಳ ಚೆನ್ನಾಗಿ ಒಂದ್ ಚೂರು ಚೆನ್ನಾಗಿರಲ್ಲ ಬೇಜಾರಿನ ಕಲ್ಲು ಅದು ಬಹಳ ಹಳೆ ಕಲ್ಲುಗಳಾಗಿಂದ ಬಾಳೋಗಿರುತ್ತೆ ಸೌದೋಗಿರುತ್ತೆ ನೋಡೋದಕ್ಕೂ ಅಷ್ಟೊಂದು ಕಾಣಲ್ಲ ಇಲ್ಲಿ ಒಂದ್ ಎರಡು ಶಿಲ್ಪ್ ಇದು ಉಬ್ ಶಿಲ್ಪಗಳಿವೆ ಇಲ್ಲಿ ಯಾರೋ ನಿಂತಿದ್ದಾರೆ ಏನೋ ಹಿಡ್ಕೊಂಡಿದ್ದಾರೆ ಮೇಲಲ್ಲಿ ಇನ್ಯಾರೋ ಯಾರೋ ಒಬ್ಬ ಕೂತಿರಂಗಿದಾನೆ ಆ ಕಡೆ ಈ ಕಡೆ ಯಾರೋ ಹೆಂಗಸರು ಒಂಥರ ಇದ್ದಂಗಿದ ಅಷ್ಟೇ ಇದು ವೀರಗಲ್ಲು ಆದ್ರೆ ಇಲ್ಲಿ ಇಲ್ಲಿ ಕನ್ನಡದ ಅಕ್ಷರಗಳಲ್ಲಿ ಏನೋ ಬರ್ದಿದ್ದಾರೆ ಇಲ್ಲಿ ಕಾಣಿಸ್ತಾ ಇಲ್ಲ ಬಾಡೋಗಿದೆ ಈ ಫೋಟೋ ನೋಡಿ ಇದಿರೋದು ಇರೋದು ಅಂತ ಒಂದು ಈ ಹತ್ರ ದಮ್ಳೂರ್ ಕೋರಮಂಗಲ ಮಧ್ಯದಲ್ಲಿ ಆ ಯಜಿಪುರ ಯಜಪುರ ಬರುತ್ತಲ್ಲ ಅಲ್ಲಿ ಅಂತ ಒಂದು ಚಿಕ್ಕದಾಗ ಒಂದು ಬಡಾವಣೆ ಇದೆ ಇರೋದು ಇದು ಅಲ್ಲ ಮಿಲಿಟರಿ ಏರಿಯಾ ಅದು ಈ ಮಿಲಿಟರಿ ಏರಿಯಾ ಒಳಗಿರೋದು ಇದೊಂದು ಕಲ್ಲು ಆ ಮಿಲಿಟರಿ ಏರಿಯಾ ಒಳಗ ಒಂದು ಈಶ್ವರನ್ ದೇವಸ್ಥಾನ ಇದೆ ದೇವಸ್ಥಾನದಲ್ಲಿ ನೆಟ್ಟಿರೋ ವೀರಗಲ್ಲು ಇದು ಇವನೊಬ್ಬ ವೀರ ಅವನ್ ಎಂತದ್ದೋ ವೀರ ಮರಣ ವೀರ ಸತ್ತಾದ್ಮೇಲೆ ಎಲ್ಲಿ ಹೋಗ್ತಾನೆ ಸ್ವರ್ಗಕ್ಕೆ ಹೋಗ್ತಾನೆ ಸೊ ಇದು ಸ್ವರ್ ಸ್ವರ್ಗ ಒಂದು ಕಾಲ್ಪನಿಕ ಒಂದು ಇದು ತೋರಿಸ್ತಾ ಇದಾರೆ ಇಲ್ಲಿ ಅವನು ಕೂತಿಯಾನೆ ಪದ್ಮಾಸನದಲ್ಲಿ ಆರಾಮಾಗಿ ಆ ಕಡೆ ಈ ಕಡೆ ಅಪ್ಸರೆಯರು ಹೆಂಗಸರು ಅವನ್ ಸೇವೆ ಮಾಡ್ತಾ ಇದ್ದಾರೆ ಸ್ವರ್ಗದಲ್ಲಿ ಅಹ್ ಅಪ್ಸರೆಯರ್ ಇರ್ತಾರೆ ಅನ್ನೋದು ಒಂದು ನಂಬಿಕೆ ಅದು ಅವ್ನ ವೀರ ಸತ್ತೆ ಹೋಗಿ ಸ್ವರ್ಗಕ್ಕೆ ಹೋಗಿರೋ ತೋರಿಸ್ತಾ ಇದ್ದಾರೆ ಯಾರು ಯಾವ ಕಾಲದ್ದು ಅಹ್ ಏನ್ ಮಾಡ್ದ ಅವನು ಅಂತ ವೀರ ಕಾರ್ಯ ಅವೆಲ್ಲ ನಮಗೆ ಇಲ್ಲಿ ಪತ್ತೆ ಹಚ್ಚೋದು ಸ್ವಲ್ಪ ಕಷ್ಟ ಆದ್ರೆ ಅದನ್ನ ಹತ್ತರದಿಂದ ನಾವು ನೋಡಿದ್ರೆ ಆ ಕಲ್ಲು ಮತ್ತ ಅದರದ್ದು ಅಚ್ಚು ಪೇಪರ್ ಹಚ್ಚು ಸ್ಟ್ಯಾಂಪೇಜ್ ಅಂತ ಕರೆಯೋದು ಏನು ಇಲ್ಲ ಪೇಪರ್ ಒದ್ದೆ ಮಾಡಿ ಕಲ್ ಮೇಲೆ ತಟ್ಟೋದು ಅದ್ರ ಮೇಲೆ ಒಂದು ಮತ್ತೆ ಒಂದಷ್ಟು ಕಪ್ ಇಂಕ್ ಇದರಲ್ಲಿ ತಟ್ಟಿದ್ರೆ ಈ ತರ ಅಚ್ಚು ಅಕ್ಷರಗಳು ಏನಿದೆ ನೋಡಿ ಆ ಪೇಪರ್ ಮೇಲೆ ಬರುತ್ತೆ ಎದ್ದಿ ಕಾಣುತ್ತೆ ಆ ಕಾಣದ ಅಕ್ಷರಗಳು ಇಲ್ಲಿ ನೀವು ನೋಡ್ತಾ ಇದ್ದೀರಾ ಲಿಪಿ ಇದೆ ನೋಡಿ ಅಕ್ಷರ ಬರ್ದಿದೆ ಏನಿದೆಯಲ್ಲ ಅದು ಲಿಪಿ ಅಂತ ಹೇಳಿ ಆ ಲಿಪಿ ಆಧಾರದ ಮೇಲೆ ಇದನ್ನ ನಾವು ಇದು ಏಳನೇ ಶತಮ ಎಂಟನೇ ಶತಮಾನದು ಅಂತ ಹೇಳಬಹುದು ಹ್ಯಾ ಹೇಳ್ತೀವಿ ಅಂದ್ರೆ ಇಲ್ಲಿ ಬಾಳ ಅದು ಬಹಳ ಸುಲಭ ಸರಿ ಏತ್ವ ಓತ್ವ ಮತ್ತೆ ಈ ತರ ಕೆಲವು ಆಧಾರಗಳ ಮೇಲೆ ಅದು ಯಾವ ಕಾಲದ್ದು ಅಂತ ಹೇಳ್ಬೋದು ಕಾಲ ಕಾಲಕ್ಕೆ ನೂರ ನೂರು ವರ್ಷಕ್ಕೆ ನೂರು ವರ್ಷಕ್ಕೆ ಬದಲಾಗ್ತಾ ಬರುತ್ತೆ ಲಿಪಿಗೆ ಆಧಾರದ ಮೇಲೆ ಹೇಳಬಹುದು ಭಾಷೆ ಕೂಡ ಭಾಷೆ ವ್ಯಾಕರಣ ಇವೆಲ್ಲ ಹೇಳಿ ಕೂಡ ಏಳನೇ ಶತಮಾನದ್ದು ಕನ್ನಡ ಇದು ಅಂತ ಹೇಳಬಹುದು ಏನಿಲ್ಲ ಬಹಳ ಸುಲಭ ಇಲ್ಲಿ ಪೇಪರ್ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಮುಂದೆ ಬೇರೆ ಇನ್ನೊಂದು ಶಾಸನಗಳಲ್ಲಿ ಓದ್ಬೋದು ನೀವು ಓದೋ ಪ್ರಯತ್ನ ಮಾಡಿ ಅದ್ ಬರ್ದಿರೋದ್ ಏನು ಅಂದ್ರೆ ಈ ಕಡೆ ಕೆಳಗಡೆ ಕನ್ನಡದಲ್ಲೂ ಇವತ್ತಿನ ಕನ್ನಡದಲ್ಲೂ ಮೇಲೆ ಇಂಗ್ಲಿಷ್ ಇದ್ರಲ್ಲೂ ಬರ್ದಿದೆ ಸ್ವಸ್ತಿ ಶ್ರೀ ಪೆಲ್ಸ್ ನಾಗತ್ತರೆಯಮ್ಮ ಇದು ಒಂದು ಲೈನ್ ಎರಡು ಮೂರು ಸಾಲಗಳು ಇದೆಯಲ್ಲ ಅದು ಬರ್ದಿರಲ್ಲ ಇದು ಸುಮ್ನೆ ಇದೊಂಥರ ಪದ್ಧತಿ ಅಷ್ಟೇ ಬರೆಯೋದಿಕ್ಕೆ ಈ ತರ ಸ್ವಸ್ತಿ ಶ್ರೀ ಎನ್ ಎಲ್ ವಾಗಿಲ ತುರುವ ನಿಕ್ಕಿಸಿ ಸತ್ತು ಸುಗ್ಗಿ ಆದಮ್ಮ ಪೆಲ್ಚ ಅಂದ್ರೆ ಬೆಳಕು ಅದ್ಭುತವಾಗಿ ಒಂಥರ ಮಿಂಚಂತ ಮಿಂಚು ಅಂತ ಅವನೊಬ್ಬ ಎರೆಯಮ್ಮ ಅಂತ ಅವನ ಹೆಸರು ಅಮ್ಮ ಅಂದ್ರೆ ಇವತ್ತು ನಮ್ಮಲ್ಲಿ ತಾಯಿ ಅಮ್ಮ ಅಂದ್ರೆ ಹಳಗನಡದಲ್ಲಿ ಅಪ್ಪ ಕೂಡ ಎರೆಯಮ್ಮ ಅನ್ನೋನು ವಾಗಿಲು ಅಂತೆ ಆ ಊರ ಹೆಸರು ಸಿಎನ್ ವಾಗಿಲು ತುರುವ ನಿಕ್ಕಿಸಿ ಸಿಎನ್ ಎಲ್ವಾಗಿಲ್ಲ ತುರುವ ನಿಕ್ಕಿಸಿ ಸತ್ತು ಸುಗ್ಗಿ ಆದಮ್ ಅಂತ ತುರುವ ನಿಕ್ಕಿಸಿ ತುರು ಅಂದ್ರೆ ಹಸು ಹಸು ಕದಿಯೋದಕ್ಕೆ ಯಾರೋ ದನಗಳು ಕದಿಯೋದಕ್ಕೆ ಯಾರೋ ಬಂದಿದ್ರಂತೆ ಅವರನ್ನ ಅಹ್ ಅವ್ರನ್ನ ಸೋಲಿಸಿ ತುರುವ ನಿಕ್ಕಿಸಿ ಅಂದ್ರೆ ಮತ್ತೆ ಗೆದ್ದು ವಾಪಸ್ ಕರ್ಕೊಂಡ್ಬಂದು ಸತ್ತು ಸತ್ತು ಅಂದ್ರೆ ಸತ್ತ ಅಂತ ಹೇಳಿ ಸುಗ್ಗಿ ಆದಮ್ ಅಂದ್ರೆ ಸ್ವರ್ಗ ಮುಟ್ಟದ ಅಂತ ಹೇಳಿ ಸೊ ಆ ಕಾಲದಲ್ಲಿ ದನಗಳೇ ಆಗಿನ ಆಸ್ತಿ ನೂರಾರು ಸಾವಿರಾರು ದನಗಳೇ ಸಾಕವರು ಹಳ್ಳಿಗಳಲ್ಲಿ ಮನೆಗಳಲ್ಲಿ ಸೊ ಎಷ್ಟು ದನ ಇದೆಯೋ ಅವನು ಅಷ್ಟು ದನ ಕದಿಯೋದೊಂದು ದೊಡ್ಡ ಏನೋ ಓವರ್ ನೈಟ್ ದಿಢೀರ್ ಕೋಟ್ಯಾದೀಶ್ವರ ಆಗೋ ಒಂದು ವಿಧಾನ ಸೊ ದನ ಕದಿಯಕ್ ಬಂದಿದ್ದಾರೆ ಕಳ್ಳರು ಅವ್ರ ಜೊತೆ ಹೋರಾಡಿ ಅವನು ಅಹ್ ಅವ್ರನ್ನ ಸೋಲಿಸಿ ಆ ಯುದ್ಧದಲ್ಲಿ ಅವನು ಸತ್ಯಾನೆ ಅದಕ್ಕಾಗಿ ಅದು ವೀರ ಮರಣ ಅಂತ ಹೇಳಿ ಅವನ್ ನೆನಪಿಗಾಗಿ ಹಾಕ್ಸಿರೋ ಇದು ಸ್ಮಾರಕದ ಕಲ್ಲು ಇದ್ರಲ್ಲಿ ತಿಳಿಯೋದೇನು ಅಂದ್ರೆ ನೋಡಿ ಆ ಕಾಲದಲ್ಲಿ ಸಿ ಎನ್ ಎಲ್ ವಾಗಿಲು ಅಂತ ಒಂದು ಊರಿತ್ತು ಅಂತ ಸಿಯಾ ನೆಲ್ ವಾಗಿಲು ಅಂದ್ರೆ ಏನು ಅಂತ ಅಂದ್ರೆ ಅಂದ್ರೆ ಸಿಹಿ ನೆಲ್ ಅಂದ್ರೆ ಬತ್ ಬೆಳೆಯೋದು ಭತ್ತ ಅಕ್ಕಿ ಬೆಳೆಯೋ ಇದಕ್ ನೆಲ್ಲು ತಮಿಳಲ್ಲಿ ಈಗ್ಲೂ ನೆಲ್ ಅಂತಾರೆ ಕೆಲವರು ಕಾರಣದಲ್ಲೂ ಇನ್ನೂಕ್ ನೆಲ್ ಅಂತ ಬಳಸ್ತಾರೆ ವಾಗಿಲು ಅಂದ್ರೆ ಬಾಗಿಲು ಊರು ಹಾಗೆ ಸೊ ಯಾವ ಊರಿನಲ್ಲಿ ಸಿಹಿ ನೆಲ್ ಬೆಳೀತಾ ಇದ್ರೋ ಆ ಊರಿಗೆ ಹೆಸರೇ ಸಿಹಿ ನೆಲ್ ವಾಗಿಲು ಅಂತ ಆಗಿದೆ ಈಗ್ಲೂ ಕರಿತೀವಲ್ವಾ ನಾವ್ ತಾವ್ ಕೆರೆ ಉದಾಹರಣೆಗೆ ಈ ತರ ಹೆಸರುಗಳು ಬಹಳ ಕಾಮ ಸಾಧಾರಣ ನಮ್ಮ ಇದರಲ್ಲಿ ಭಾಷೆಯಲ್ಲಿ ನಮ್ಮ ಊರಲ್ಲಿ ಸೊ ಸಿ ಎನ್ ಎಲ್ ವಾಗಿಲು ಬಂದು ಇದು ಏಳ್ನೂರ ಐವತ್ತನೇ ಇಸ್ವಿ ಅಂತ ಇಟ್ಕೊಳ್ಳೋಣ ಏಳ್ನೂರ ಐವತ್ತನೇ ಇಸ್ವಿನಿಗೆ ಸಿ ಎನ್ ಎಲ್ ವಾಗಿಲು ಬಂದು ಹಾಗೆ ಕ್ರಮೇಣವಾಗಿ ಬದಲಾಗಿ ಸಿ ಎನ್ ಎಲ್ ವಾಗಿಲು ಸೀನಿವಾಗಿಲು ಹೋಗಿ ಶ್ರೀನಿವಾಗಿಲು ಆಗಿದೆ ಇವತ್ ಶ್ರೀನಿವಾಗಿಲು ಅನ್ನೋದು ಮರ್ತೋಗಿದೆ ಅದೇನಾಗಿದೆ ಅಂದ್ರೆ ಎಸ್ ಟಿ ಬೆಡ್ ಅಂತ ಮಾಡ್ಬಿಡಿಯಾದ ಬಸ್ಟ್ ಬಸ್ ಅಲ್ಲಿ ಹೋಗ್ತಾ ನಿಮ್ಗೆ ಎಸ್ ಟಿ ಬೆಡ್ ಯಾರು ಎಸ್ ಟಿ ಬೆಡ್ ಅಂತ ನಾವು ಟಿಕೆಟ್ ಕೇಳೋದಿಕ್ಕೆ ಸೀನಿ ಬಾಗಿಲು ಟ್ಯಾಂಕ್ ಬೆಡ್ ಅಂತ ಇವಾಗ ಇದು ಅಲ್ಲಿ ಬೆಳೀತಾ ಇದ್ರು ಅಂದ್ರೆ ನೀವೇ ಯೋಚನೆ ಮಾಡಬೇಕು ನೀರ್ ಇರ್ಬೇಕಾಗಿತ್ತು ನೀರ್ ಬೇಕು ಅಂದ್ರೆ ಎಲ್ಲಿಂದ ಬಂದಿರೋದು ಕೆರೆಯಿಂದ ಬಂದಿರಬೇಕು ಸೊ ಸಿ ಎನ್ ಎಲ್ ವಾಗಿಲು ಅಲ್ಲಿ ಪಕ್ಕದಲ್ಲೇ ಒಂದು ಕೆರೆ ಇರಬೇಕು ಅದೇನೆ ಆ ಸೀನಿ ವಾಗಿಲು ಟ್ಯಾಂಕ್ ಬೆಡ್ ಎಸ್ ಟಿ ಟ್ಯಾಂಕ್ ಬೆಡ್ ಅಂತೀವಲ್ಲ ಅದು ಸೊ ಈ ಶಾಸನದಿಂದ ನಾವ್ ಏನೆಲ್ಲ ಅರ್ಥ ಮಾಡ್ಕೊಂಡ್ವಿ ಸುಮ್ ಸಾಧಾರಣವಾಗಿ ಸುಮ್ನೆ ಒಂದ್ ಮೂರ್ ಸಾಲ ಹೋದ್ರೆ ಯಾರೋ ಒಬ್ಬ ಕಳ್ಳರ ಜೊತೆ ಹೋರಾಡ ಸತ್ತು ಅಂತ ಅಷ್ಟೇ ಅಷ್ಟೇ ಅರ್ಥ ಮಾಡ್ಕೊಂಡ್ರೆ ಏನು ಒಂದ್ ತುಂಬಾ ಏನ ಅರ್ಥ ಮಾಡ್ಕೊಂಡಂಗ ಅಲ್ಲ ಒಬ್ಬ ಇದ್ದ ಅವನಿಗೊಂದು ಪಟ್ಟ ಬೇರೆ ಪೆಲ್ಚು ಅಂತ ಹೇಳಿ ಪಲ್ಚ್ ಅಂತ ಹೇಳಿ ಮತ್ತೆ ಊರಿನ ಹೆಸರು ಅಲ್ಲಿ ಏನ್ ಬೆಳಿತಾ ಇದ್ರು ಆ ಊರಂತ ಅನ್ನ ಕಾರಣದಿಂದ ಅಲ್ಲೊಂದು ಕೆರೆ ಇತ್ತು ಆ ಕೆರೆ ಮೊನ್ನೆ ಮೊನ್ನೆವರೆಗೂ ಇತ್ತು ಕೆರೆ ಇವಾಗ ಹೋಯ್ತು ಎಪ್ಪತ್ತ ಎಂಬತ್ ಇಸ್ವಿನಲ್ಲೂ ಕೆರೆ ಇತ್ತು ಏನಂದ್ರೆ ಆಶ್ಚರ್ಯ ಅಂದ್ರೆ ನೋಡಿ ಅಲ್ಲಿ ಹಳಬ್ರ ಹತ್ರ ಊರಲ್ಲಿ ಹೋಗಿ ಇವತ್ತು ಕೇಳಿದ್ರೆ ಆ ಸಿಹಿ ನೆಲ್ ಬೆಳೆಯೋದು ಬೈರ ಅಂತ ಒಂದು ಬರತ್ತೆ ಒಂದಷ್ಟು ದೇಸಿ ಇದು ಇದೆ ಬ್ರೀಡ್ ನೆಲ್ಲು ಇದು ಇವೆ ನಮಗೆ ಇವಾಗ ಸ್ವಲ್ಪ ಹೈಬ್ರಿಡ್ ಸಿಗೋದು ಅಂಗಡಿನಲ್ಲಿ ಆ ದೊಡ್ಡ ಬೈರ ಅಂತ ಒಂದು ಇದು ಭತ್ತ ಬೆಳೆಯೋ ಇದು ದೊಡ್ಡ ಬೈರ ಬಂದು ಎರಡು ಇದು ಒಂದು ಬಹಳ ಸ್ವೀಟ್ ಆಗಿರುತ್ತೆ ಎರಡನೇದು ನೀರು ಬೇಕಿಲ್ಲ ಜಾಸ್ತಿ ಅದಕ್ಕೆ ನೀವು ಕೆರೆಯಿಂದ ಇಟ್ಕೊಂಡು ನಾವು ನೆಲ್ ಬೆಳಿತೀನಿ ಕಬ್ಬು ಬೆಳಿತೀನಿ ಇನ್ನೊಂದು ಬೆಳಿತೀನಿ ಅಂದ್ರೆ ಅವು ನೀರ್ ಹಿಡಿದು ಕುಡಿಯೋದು ನಮ್ಮ ಹೈಬ್ರಿಡ್ ಇದು ಎಲ್ಲ ತುಂಬಾ ಹೀರತ್ವೆ ನೀರು ತುಂಬಾ ಬೇಕು ಅವಕ್ಕೆ ದೇಸಿ ತಳಿಗಳಿಗೆ ಅಷ್ಟೊಂದು ಬೇಡ ಸೊ ಈ ಪದ್ಧತಿ ಬಂದು ಮೊನ್ನೆ ಮೊನ್ನೆ ಎಪ್ಪತ್ತ ಎಂಬತ್ತರಲ್ಲೂ ಕೂಡ ಇತ್ತು ಅಲ್ಲಿ ಊರಲ್ಲಿ ಬೆಳೀತಾ ಇದ್ರು ಈಗಿಲ್ಲ ಅದೆಲ್ಲ ಕೋರ್ಮಂಗಲದ ಒಳಗೆ ಮುಚ್ಚೋಗಿದೆ ಅಷ್ಟೆ ಸೊ ಶಾಸನ ಅಂದ್ರೆ ಇದು ಶಾಸನಗಳನ್ನ ಉದಾಹರ ಈ ಉದಾಹರಣೆ ಹಿಡ್ಕೊಂಡು ನಿಮಗೆ ಶಾಸನಗಳಿಂದ ಹೇಗ್ ಅರ್ಥ ಮಾಡ್ಕೋಬಹುದು ಅಂತ ಇವಾಗ ಇದು ಒಂದು ಕೋರ್ಮಂಗ್ಲ ಬಡಾವಣೆನಲ್ಲಿ ಇದೇ ತರ ಒಂದ್ ನಾಲ್ಕೈ ಇದೇ ಬೇರೆ ಬೇರೆ ಕಾಲದ್ದು ಇದು ಏಳ್ನೂರ ಐವತ್ತನೇ ಇಸ್ವಿ ಇದು ಮತ್ತ್ ಹತ್ತನೇ ಶತಮಾನದ ಒಂದಿದೆ ಹದಿಮೂರನೇ ಶತಮಾನದ ಇನ್ನೊಂದಿದೆ ಹದಿನೈದನೇ ಶತಮಾನದ ಇನ್ನೊಂದಿದೆ ಅವು ಒಟ್ಟಾರೆ ನೀವು ನೋಡ್ಕೊಂಡ್ ಬಂದ್ರೆ ಕೋರ್ಮಂಗಲದಲ್ಲಿ ಏನೆಲ್ಲಾ ನಡೀತು ಒಂದು ಐನೂರು ಸಾವಿರ ವರ್ಷದಲ್ಲಿ ಅಂತ ಹೇಳಬಹುದು ಅದೇ ತಾನೇ ಕೋರ್ಮಂಗ್ಲದ ಇತಿಹಾಸ ಅಷ್ಟೇ ಇದು ಇದರಲ್ಲಿ ಮಾಡಿರೋದು ಅಷ್ಟೇ ನಮಗ್ ಬೇಕಿರೋದು ಕೂಡ ಆ ಸೊ ಈ ತರ ಶಾಸನಗಳು ಹಾಕ್ಸವಾಗ ಇದು ಒಂದು ತುರ್ಗೋಳ ಶಾಸನ ಅಂತ ಹೇಳಿ ವೀರ್ಗಲ್ಲು ಅಂತ ಹೇಳಿ ಸೊ ಹಸು ಕದಿಯೋದಕ್ ಬಂದಾಗ ಹಾಕ್ಸಿರೋದು ಒಂದು ವೀರ್ಗಲ್ಲು ಇದೇ ತರ ಬೇರೆ ಬೇರೆ ಮುಖ್ಯವಾದ ಘಟನೆಗಳು ಊರಲ್ಲಿ ನಡೆದಾಗ ಘಟನೆಗಳು ಅಂದ್ರೆ ಏನು ಆ ಯುದ್ಧದಲ್ಲೂ ಬಸ ಇದು ಅದು ಎಲ್ಲರಿಗೂ ಗೊತ್ತಿರೋದೆ ಇವತ್ತು ನಡೀತಾ ಇದೆ ನಮಗೆ ಅಲ್ವಾ ಎರಡನೇದು ಕೆರೆ ಕಟ್ಟಿದ್ರು ಯಾರೋ ಒಬ್ಬ ಕೆರೆ ಕಟ್ಟಿಸ್ದ ಅಂತ ಇಟ್ಕೊಳ್ಳಿ ರಾಜನ ಕಟ್ಟಿಸ್ನೋ ಇಲ್ಲ ಯಾರ ಬೇರೆ ವ್ಯಾಪಾರಿನ ಕಟ್ಟಿಸ್ನೋ ರೈತನೇ ಕಟ್ಟಿಸ್ನೋ ಯಾರು ಕಟ್ಟಿಸಿದ್ರು ಕೆರೆ ಕಟ್ಟಿಸಿದ್ರೆ ದೊಡ್ಡ ವಿಷಯ ಅದನ್ ಅದರ ಅದ ಅದಕ್ಕಾಗಿ ಒಂದು ಶಾಸನದ ಕಲ್ಲು ಅಂತ ಹಾಕ್ಸಿರ್ತಾರೆ ಕೆರೆ ಕಟ್ಸೋದು ದೇವಸ್ಥಾನ ಕಟ್ಟೋದು ಕೆರೆಗೆ ತೂಬು ಕಟ್ಸೋದು ಅಥವಾ ಕೆರೆ ಕೋಡಿ ಮತ್ತೆ ಅದಕ್ಕೆ ರಿಪೇರಿ ಮಾಡ್ಬೇಕಿತ್ತು ಅಂದ್ರೆ ಅದು ಮಾಡೋದು ಅಥವಾ ಯಾವುದೋ ಒಂದು ಸಂದರ್ಭದಲ್ಲಿ ಯಾರೋ ಶತ್ರುಗಳು ವೈರಿಗಳು ಊರ್ ಮೇಲೆ ಆಕ್ರಮಣ ಮಾಡಿ ಊರ್ ಅಳಿವು ಅಂತ ಊರ್ನಾನೇ ಸುಡು ಸುಟ್ಟಿ ಹಾಳು ಮಾಡಬೇಕು ಅಂತ ಬಂದಿರ್ತಾರೆ ಅಂತವ್ರು ತಡೆಯೋದು ಅವರಿಗಾಗಿ ಒಂದು ವೀರ್ ನೆನಪಿನ ಸ್ಮಾರಕದ ನೆನಪಿನ ವೈರ್ಗಲ್ಲು ಈ ತರ ಮುಖ್ಯವಾದ ಘಟನೆಗಳು ನಡೆದಾಗಲ್ಲ ವಿ ಶಾಸನಗಳ ಶಾಸನ ಕಲ್ಲುಗಳು ಅಂತ ಹಾಕ್ಸಿರ್ತಾರೆ ಆದ್ರೆ ಇವು ಅಲ್ಲ ಅಂದ್ರೆ ಇಷ್ಟ ಬಂದಾಗ ಯಾರ್ ಬೇಕಾದ್ರೂ ಹಾಕ್ಸೋದಿಕ್ ಸಾಧ್ಯವಿರಲಿಲ್ಲ ಸಾಧಾರಣವಾಗಿ ಇವೆಲ್ಲ ರಾಜಾಜ್ಞೆ ರಾಜ ಒಪ್ಪಿಗೆ ಇದ್ದು ಮತ್ತ ಅಥವಾ ಯಾರೋ ಒಬ್ಬ ಅಲ್ಲಿ ಮುಖ್ಯಸ್ಥನ ಒಪ್ಪಿಗೆ ಇದ್ದು ಮಾತ್ರ ಹಾಕೋದಿಕ್ ಸಾಧ್ಯ ನನಗೆ ಯಾವ್ದೋ ಒಂದು ಮಗು ಹುಟ್ಟಿತು ನನಗ್ ಮದ್ವೆ ಆಯ್ತು ಅಂತ ಶಾಸನದ ಕಲ್ಲು ಹಾಕ್ಸೋದಿಕ್ ಆಗಲ್ಲ ಕಲ್ಲು ಮೇಲೆ ಯಾಕೆ ಬರ್ಸ್ತಾ ಇದ್ರು ಅಂತ ಇರಬೇಕು ಒಂದು ಆ ಸಾವಿರಾರು ವರ್ಷಗಳು ಉಳ್ಕೋ ಉಳ್ಕೋಬೇಕು ಅಂತ ಹೇಳಿ ಅದನ್ನ ಕಲ್ಲು ಮೇಲೆ ಬರ್ಸರು ಬರ್ಸ್ತಾ ಇದ್ರು ಅದಕ್ಕಾಗಿ ಅದನ್ನ ಶಿಲಾ ಶಾಸನಗಳು ಅಂತ ಹೇಳೋದಷ್ಟೇ ಇಷ್ಟು ಅರ್ಥ ಮಾಡ್ಕೊಂಡ್ರೆ ನಾವು ಬಾಕಿ ಮುಂದಿಂದಲ್ಲ ಬಹಳ ಸುಲಭವಾಗಿ ಅರ್ಥ ಮಾಡ್ಕೋಬಹುದು ಸಂಪರ್ಕಿಸ್ಬೇಕು ಅಂದ್ರೆ ನಿಮ್ಗೆ ಇಲ್ಲಿ ಬಿಟ್ಟಿರ್ತೀನಿ ಈ ಪ್ರಶ್ನೆಗಳು ತಗೊಂಡ್ತೀನಿ ಅಲ್ಲಿ ಮುಗಿಸ್ತೀನಿ ಸಾಧಾರಣವಾಗಿ ಮೂರ್ ಗಂಟೆಗೆ